ಯೋಗ ವೇದಾಂತ ಸೇವಾ ಸಮಿತಿ ಬೀದರ್ ವತಿಯಿಂದ ನಗರದ ಲಕ್ಷ್ಮೀಬಾಯಿ ಕಂಠಾಣ ಸ್ಕೂಲ್ನಲ್ಲಿ ಜನವರಿ 23 ಗುರುವಾರದಂದು ತಾಯಿ ತಂದೆಯವರ ಪೂಜೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಪಾಲಕರು ಕೂಡ ಭಾಗವಹಿಸಿ ಮಕ್ಕಳಿಂದ ತಾಯಿ ತಂದೆಯವರನ್ನು ಪೂಜೆ ಮಾಡುವ ವಿಶೇಷ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಕ್ಕಳನ್ನು ಕೂಡಿಸಿ ತಂದೆ ತಾಯಿ ಪೂಜೆ ಮಾಡಿ ಬಳಿಕ ತಾಯಿ ತಂದೆಯನ್ನು ಮಕ್ಕಳು ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿ ಆಶೀರ್ವಾದ ಪಡೆದರು. ಆಧುನಿಕ ತಂತ್ರಜ್ಞಾನ ಯುಗದ ಭರಾಟೆಯಲ್ಲಿ ಭಾರತೀಯ ಭವ್ಯ ಪರಂಪರೆ ಹೊಂದಿರುವ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಮರೆತು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮೊರೆ ಹೋಗುತ್ತಿರುವ ಯುವಕರನ್ನು ಮರಳಿ ನಮ್ಮ ಸ್ವದೇಶಿ ಸಂಸ್ಕೃತಿ ಕಡೆ ತೆಗೆದುಕೊಂಡು ಬರುವಂತ ಸಂಕಲ್ಪ ಮಾಡಿರುವ ಪೂಜ್ಯ ಸಂತಾಶ್ರಮ ಬಾಪೂಜಿಯವರ ಮಾರ್ಗದರ್ಶನದಲ್ಲಿ ಇಡೀ ದೇಶದಾದ್ಯಂತ ಈ ಕಾರ್ಯಕ್ರಮವು ನಡೆಯುತ್ತಿದೆ. ಸಮಿತಿ ಪ್ರಮುಖರಾದ ಡಾಕ್ಟರ್ ಸುರೇಂದ್ರ ಒಡ್ಡಾ ಹೇಳಿದರು. ಕಾರ್ಯಕ್ರಮದಲ್ಲಿ ಲಕ್ಷ್ಮೀಬಾಯಿ ಕಂಚಾಣಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ದಿಲೀಪ್ ಕುಮಾರ್ ಕಂಚಾಣಿ ಹಾಗೂ ಶಿಕ್ಷಕ ವೃಂದದವರು ಮತ್ತು ಯೋಗ ವೇದಾಂತ ಸೇವಾ ಸಮಿತಿಯ ಪದಾಧಿಕಾರಿಗಳು ಸಾಧಕರು ಉಪಸ್ಥಿತರಿದ್ದರು. और जिनके भी थाली में स्वीट नहीं है वो हाथ ऊपर करो, वो स्वीट दे रहे हैं मैडम. जिनके पास स्वीट नहीं है, जिनको नहीं मिला, हाथ ऊपर करो, बस वो लाके दे देंगे. वहाँ पे बैठे हैं जिनके विद्यार्थियों के माता पिता नहीं आए, कृपया अपने टीचर्स लोगों के पास जाके टीचर्स का पूजन करना है. क्लिप सुनेंगे इंट्रोडक्शन आज के प्रोग्राम के बारे में, सभी लोग ध्यान से सुनना है. माता पिता और सतगुरु की तुलना इस सृष्टि में किसी और से नहीं की जा सकती. माता पिता अपना जीवन संतान के कि ईश्वर हर घर में अवतरित नहीं हो सकते, इसलिए उन्होंने माता पिता की रचना की. बच्चों के लिए ಪಿತಾ ಏಕ ನದಿ. ತಾಲೂಕಿನ ಅಷ್ಟೂರು ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಆಡಳಿತ ಮಂಡಳಿಯ ಒಟ್ಟು 12 ಸ್ಥಾನಗಳ ಪೈಕಿ ಸುಮಾರು 2 ಮಹಿಳಾ ಸ್ಥಾನಕ್ಕೆ ಜನವರಿ 22 ಬುಧವಾರದಂದು ಶಾಂತಿಯುತವಾಗಿ ಚುನಾವಣೆ ನಡೆಯಿತು. ಸಾಮಾನ್ಯ 5 ಕ್ಷೇತ್ರಕ್ಕೆ ಎಂಡಿ ಅಬ್ದುಲ್, ಬಕ್ಕಪ್ಪ ಗುರಪ್ಪ, ಶಂಕರಾವಣ್ಣರಾವ್, ಪ್ರಭು ಅರ್ಜುನ್ ಹಾಗೂ ಶ್ರೀಮಂತ್ ಅರ್ಜುನ್ ಮತ್ತು ಪರಿಶಿಷ್ಟ ಜಾತಿಯಿಂದ ಶಂಕರ್ ಕಲ್ಲಪ್ಪ, ಪರಿಶಿಷ್ಟ ಪಂಗಡದಿಂದ ಸೂರ್ಯಕಾಂತ್ ಚಂದ್ರಪ್ಪ, ಪ್ರವರ್ಗ ಎ ದಿ ದಿಂತುಕುಮಾರ್ ಪ್ರಭಯ್ಯ, ಪ್ರಿವರ್ಗ ಬಿಯಿಂದ ಶಿವಕುಮಾರ್ ಕಲ್ಯಾಣ್ ರಾವ್, ಸಾಲ್ಗರ್ ಸ್ಥಾನಕ್ಕೆ ಅರ್ಜುನ್ ಭೀಮಣ್ಣ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆಂದು ತಿಳಿಸಿದರು. ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹಾದೇವ್ ಪಾಟೀಲ್ ಮಾತನಾಡಿ ಆಡಳಿತ ಮಂಡಳಿಯವರ ಮೇಲ್ಪಟ್ಟಿರುವ ವಿಶ್ವಾಸದಿಂದ ರೈತರ ಅವಿರೋಧ ಆಯ್ಕೆ ಮಾಡಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ತಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕತೆಯಿಂದ ನಿರ್ವಹಿಸಲು ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಆಯ್ಕೆಯಾಗಿರುವ ಎಲ್ಲ ನಿರ್ದೇಶಕರಿಗೆ ಶಾಲೋದಿಸಿ ಸನ್ಮಾನಿಸಿ ಆಯ್ಕೆಯ ಪ್ರಮಾಣವನ್ನು ಅಧಿಕೃತವಾಗಿ ನೀಡಲಾಗಿತ್ತು. ಏರ್ಪಟ್ಟಿತ್ತು. ಇವತ್ತಿನ ಚುನಾವಣೆ ಫಲಿತಾಂಶವನ್ನ ನೋಡಿದಾಗ ಬಹಳ ಒಂದು ಸಂತೋಷ ಆಗ್ತಾ ಇದೆ. ಜನರು ಈ PKPS ಬ್ಯಾಂಕಿನ ಸದಸ್ಯರು ಈ ಒಂದು ಆಡಳಿತ ಮಂಡಳಿಯ ಮೇಲೆ ಎಷ್ಟು ವಿಶ್ವಾಸವನ್ನು ಇಟ್ಟು ಅವಿರೋಧವಾಗಿ ಆಯ್ಕೆಯನ್ನು 10 ಜನರಿಗೆ ಮಾಡಿದ್ದಾರೆ. 2 ಮಹಿಳೆಯರನ್ನು ಇವತ್ತು ಪ್ರಚಂಡ ಮತದಿಂದ ಆಯ್ಕೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಕ್ಕಂಥದ್ದು ಏನೆಂದರೆ, ತಾವೆಲ್ಲ ಆಯ್ಕೆ ಆಗೀವಿ, ನಮಗೆ ಜನರು ಆಯ್ಕೆ ಮಾಡಿದಾರಂತಲ್ಲ, ಇಷ್ಟು ಪ್ರಚಂಡ ಬಹುಮತದಿಂದ ತಮಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ಅವ್ರು ಇಟ್ಟಿದ್ದಾರಂತ ತಾವು ಭಾವಿಸ್ಕೊಳ್ಬೇಕಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಎಲ್ಲಿ ಕಾಂಪಿಟೇಷನ್ ಆಗ್ತದೋ ಅದು ಬೇರೆ, ಬಟ್ ಇಲ್ಲಿ ಕಾಂಪಿಟೇಷನೇ ಇರಲಿಲ್ಲ ಅಂತ ನಾನು ತಿಳ್ಕೊತೀನಿ. ನಿಮ್ಮನ್ನು ಎಲ್ಲರೂ ಸಂಪೂರ್ಣವಾಗಿ ಬೆಂಬಲಿಸಿದ್ದಾರೆ, ಅದಕ್ಕೋಸ್ಕರ ನಿಮ್ಮ ಮೇಲೆ ಹೆಚ್ಚಿನ ಹೊಣೆಗಾರಿಕೆ ಇದೆ. ಎಲ್ಲ ಸದಸ್ಯರ ಒಂದು ಜವಾಬ್ದಾರಿ ನಿಮ್ಮ PKPS ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಷ್ಟೂರು. ನಾನು 30 ವರ್ಷದಿಂದ ಅಧ್ಯಕ್ಷನಾಗಿ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಾನು ನಮ್ಮ ರೈತ ಸದಸ್ಯರ ಜೊತೆ ಒಂದು ಒಳ್ಳೆಯ ಪ್ರೀತಿ ವಿಶ್ವಾಸ ಇಟ್ಕೊಂಡು ಅವರ ಯಾವುದೇ ಕೆಲಸಕ್ಕೆ ನಾನು ಸ್ಪಂದಿಸಿ ನನ್ನಿಂದ